ರಥಕ್ಕೆ ಸಾರಥಿ ಆಗ್ತಾನೆ. ಭೀಮಸೇನ ದೇವರ ರಥಕ್ಕೆ ಸಾರಥಿ ಆಗಿದ್ದಾನೆ ಅಂದ್ರೆ ಮಹಾಪರಾಕ್ರಮಿ ಅಂತರ್ಥ. ಪಂಚರಾತ್ರಾಗಮವನ್ನು ಆಮೂಲಾಗ್ರ ಓದಿದ್ದಾನೆ ಅಂದ್ರೆ ಮಹಾಜ್ಞಾನಿ ಅಂತರ್ಥ. ಕೃಷ್ಣ ಪರಮಾತ್ಮನ ಮಗ ಭೀಮಸೇನ ದೇವರಿಗೆ ರಥಕ್ಕೆ ಸಾರಥಿ, ನಾರದರ ಶಿಷ್ಯ ಈ ಅಶೋಕ. ಇಲ್ಲಿ ಅಂತಾರ್ರಿ, ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಉಳಿದವರು ಸಾರಥಿರು ಅಂದ್ರೆ ಇಬ್ಬರೇ, ಇಬ್ಬರೇ ಸಾರಥಿಯರು. ಒಬ್ಬ ಪಾರ್ಥ ಸಾರಥಿ ಜಗತ್ಪತಿ, ಇನ್ನೊಬ್ಬನು ಉಳಿದವನು ಭೀಮ ಸಾರಥಿ. ಇಲ್ಲಿ ಪಾರ್ಥ ಬದುಕಿದ್ದು ಸಾರಥಿಯಿಂದ, ಇಲ್ಲಿ ಭೀಮನಿಂದ ಸಾರಥಿ ಬದುಕದ. ಇದು ಗಮನಿಸ್ಬೇಕಿಲ್ಲಿ. ಇಂಥ ಇವರಿಬ್ಬರು ಬಿಟ್ರೆ ಇನ್ನು ಉಳಿದವರೆಲ್ಲ ಮಹಾಸಭಾರಾಧಿ ಪಕ್ಷಿಮಾಸಕ್ಕೆ ಹೆಸರು ತಗೊಂಡವರೇ ಅಂತ ಇಟ್ಕೊಳ್ರಿ. ಕುರುಕ್ಷೇತ್ರದಲ್ಲಿ ಈ ರೀತಿ ಅಂತ ಜಗತ್ಪತಿಯಾದ ಪರಮಾತ್ಮನ ಅನುಗ್ರಹದಿಂದ ಅವಳು ಅನುಗ್ರಹಿತಳಾಗಿದ್ದಾಳೆ. ಆಮೇಲೆ ಮುಂದೆ ಪರಮಾತ್ಮ ಬಂದ. ಬರೋ ಕಾಲಕ್ಕೆ ಕುವಲೆಯ ಪೀಡ, ಅದು ಆನೆಗೆ ಎಷ್ಟು ಬಲ ಅಂದ್ರೆ 10,000 ಆನೆ ಈಕ್ವಲ್ಸ್ ಟು 1 ಕುವಲೆಯ ಪೀಡ. ಆ ಕುವಲೆಯ ಪೀಡ ಅಂಬಷ್ಟ ಕುತ್ಕೊಂಡು ಆ ಮಾವುಟಿಗ ಆ ಆನೆ ಕರ್ಕೊಂಡ್ಬಂದು ಆನೆ ಕೈಯಲ್ಲಿ ತುಳಿಸ್ಬೇಕು ಕೃಷ್ಣನನ್ನ ಅಂತ ಬಂದ್ರೆ, ಅದಕ್ಕೆ ಇಲ್ಲಿ ವಾದರಾಜ ಸ್ವಾಮಿಗಳು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ರುಕ್ಮಿಣೀಶಿವಜಿಯಲ್ಲಿ. ಪರಮಾತ್ಮ ಅನಾಯಾಸವಾಗಿ ಆ ಅಂಬಷ್ಟನನ್ನ ಕುವಲೆಯ ಪೀಡೆಯನ್ನ ಗುದ್ದಿ ಕೊಲೋ ಕಾಲಕ್ಕೆ ಆ ಎರಡು ದಂತಗಳನ್ನ ಕಿತ್ತಿ ಆ ಆನೆಯನ್ನ ಸಾಯಿಸಿದ್ದಾರಂತೆ. ಅದಕ್ಕೆ ಅವನು ಏಕದಂತ ಅಲ್ವಾ, ಇಲ್ಲಿ ಇಬ್ಬರು ಏಕದಂತರಿದ್ದಾರೆ ನೋಡ್ರಿ ಅಂದ್ರು. ಕೃಷ್ಣ ಪರಮಾತ್ಮ ಒಬ್ಬರು ಮತ್ತೆ ಬಲರಾಮ ದೇವರೊಬ್ರು. ಈ ರೀತಿಯಾಗಿ ಅವರನ್ನು ಸಂಹಾರ ಮಾಡಿದ್ರು. ಅದಾದ್ಮೇಲೆ ಚಾಣೂರ ಮತ್ತು ಮುಷ್ಟಿಕ ಮಹಾಮಲ್ಲರು ಅವರನ್ನ ಸಂಹರಿಸಬೇಕು ಅಂತ ಪ್ರಸಂಗ ನಡೀತಾ ಇದೆ. ಅದರ ಮಧ್ಯದಲ್ಲಿ ಧನಸ್ಸನ್ನು ಇಟ್ಟಿದ್ದಾರೆ ಪಂದ್ಯಗೆ. ಆ ಧನಸ್ಸನ್ನು ಎತ್ತಬೇಕು ಅಂತ ಬಂದ ಪರಮಾತ್ಮ ಅನಾಯಾಸವಾಗಿ ನಿರ್ಣಯದಲ್ಲಿ ಆಚಾರ ಅಂತಾರೆ ರಾಮಾವತಾರ ಕಾಲಕ್ಕೆ, ಸಲೀಲಯ ತದ್ವಾಮಕರೇಣ, ಅನಾಯಾಸವಾಗಿ ಪರಮಾತ್ಮ ಎಡಗೈಲಿ ಎತ್ತುಬಿಟ್ಟ ಅಂದರು. ಅಂದ ಕ್ಷಣಕ್ಕೆ ಎಡಗೈಲಿ ಎತ್ತುಬಿಟ್ಟ ಅನ್ನೋ ಅರ್ಥ ಪರಮಾತ್ಮನಿಗೆ ಎಡಗೈಕ್ಕಿಂತ ಬಲಗೈಗೆ ಶಕ್ತಿ ಜಾಸ್ತಿ ತರ್ಕೋಬೇಡ್ರಿ, ಅವನಿಗೆ ಎಡ ಬಲ ಯಾವ ವ್ಯತ್ಯಾಸ ಇಲ್ಲ. ನೇಹ ನಾನಾಸ್ತಿ ಕಿಂಚನ, ಪರಮಾತ್ಮನ ಅವಯವಗಳಲ್ಲಿ, ಪರಮಾತ್ಮನ ರೂಪಗಳಲ್ಲಿ, ಪರಮಾತ್ಮನ ಗುಣಗಳಲ್ಲಿ ಅವನ ಸ್ವರೂಪವೇ ಆಗಿದೆ, ಅತ್ಯಂತ ಅಭಿನ್ನವಾಗಿರ್ತವೆ ಅವನು ಪರಮಾತ್ಮ. ನಮ್ದು ಹಾಗಲ್ಲ, ನಮಗೆ ಬಲಗೈ ಇದ್ದ ಶಕ್ತಿ ಎಡಗೈಗಿರೋದಿಲ್ಲ. ಎಲ್ಲ ಭೇದ ಭೇದನೆ, ನಾವೇ ಬೇರೆ, ನಮ್ಮ ಶರೀರನೇ ಬೇರೆ, ನಮ್ಮ ಶರೀರದ ಅವಯವಗಳು ನಮ್ಮಿಂದ ಭಿನ್ನವೇ. ಪರಮಾತ್ಮನಿಗೆ ಹಾಗಲ್ಲ, ಪರಮಾತ್ಮನ ಸ್ವರೂಪವೇ ಆಗಿರುತ್ತದು. ಅಂತೂ ಪರಮಾತ್ಮ ಅನಾಯಾಸ ಅಂತ ಹೇಳಕ್ಕೆ ಅದೇನ್ರಿ ಎಡಗೈಯಲ್ಲಿ ಮಾಡಿ ಬಿಸಾಕ್ಬಿಡ್ತೀವಿ ಅಂತಾರೆ. ಅಂದ್ರೆ ಅರ್ಥ ಏನು? ಅನಾಯಾಸ ಅನ್ನೋ ಅಭಿಪ್ರಾಯದಲ್ಲಿ ಪರಮಾತ್ಮ ಆ ಧನಸ್ಸನ್ನು ಎತ್ತುತ್ತಾನೆ. ಆ ಜಾಯ ಇರುತ್ತಲ್ಲ ದಾರ, ಸುತ್ತಬೇಕಲ್ಲ ಬಗ್ಗಿಸಿ, ಅವನ ಅಪ್ರತಿಹತವಾದ ಬಲ ಪರಮಾತ್ಮಂದು. ಅಪ್ರತಿಬದ್ಧಯ ಟೀಕಾರಾಯರಂತಾರೆ, ಅಘಟನ ಅಘಟನ ಘಟಕ ಘಟಕತಯ ಅಪ್ರತಿಬದ್ಧಯ. ಪರಮಾತ್ಮ ಆ ಬಗ್ಗಿಸಿ ಸುತ್ತಬೇಕು ಅಂತ ಹೋದ್ರೆ ಆ ಪರಮಾತ್ಮನ ಅಪಾರ ಬಲ ಹಿಂಗೆ ಬಗ್ಸಿದ್ರೆ ಫ ತಿಳಿಸಿ ಹೇಳ್ಬಿಡ್ತದೆ, ಮುರುದೇ ಹೋಯ್ತು. ಈ ಶಬ್ದ ಕಂಸನಿಗೆ ಕೇಳಿಸ್ತು. ಆ ಬ ಮರಣ ಮೃದಂಗ ಬಾರಿಸ್ತವನಿಗೆ, ಅವನಿಗೆ ಈಗ ನೈವೇದ್ಯದ ಗಂಟೆ ಬಾರಿಸುತ್ತೆ ಅಂತೇಳಿ ಢಂ 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 ಶುರು, ಆ ನೈವೇದ್ಯ ಪ್ರಾರಂಭ ಆಯ್ತು ಬಾ ರೆಡಿ ಆಗ್ರಿ ಅಂತೀವಲ್ಲ, ಹಂಗೆ ಅವನಿಗೆ ಮರಣದ ಗಂಟೆ ಬಾರಿಸ್ತು. ಯಾವಾಗ ಈ ಧನಸ್ತು, ಯಾವಾಗ ಸೀಳಿದ ಶಬ್ದ ಕೇಳಿಸ್ತು, ಬ್ರಹ್ಮಾಂಡ ಸ್ಫೋಟವಾದಂತೆ. ಆ ಶಬ್ದ ಕೇಳಿದ ತಕ್ಷಣ ಕನ್ಫರ್ಮ್ ಮಾಡಿಕೊಂಡ ಕಂಸ, ನಾನು ಸಾಯೋದು ನಿಶ್ಚಯ. ಯಾಕೆಂದ್ರೆ ಎಂಥ ಅಯೋಗ್ಯನಾಗಿದ್ರು ಅವರಿಗೆ ಸಿಕ್ಸ್ತ್ ಸೆನ್ಸ್ ಕೆಲಸ ಮಾಡ್ತಾ ಇರುತ್ತಲ್ಲ, ನಾನು ಸಾಯ್ತೀನಿ ಅಥವಾ ಆರಾಮಾಗಿರ್ತೀನೋ ಇಲ್ಲೋ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಅದೇ ರೀತಿಯಾಗಿ ಈ ಕಂಸನಿಗೆ ಸ್ವಲ್ಪ ಕನ್ಫರ್ಮ್ ಆಯಿತು, ಓ ನಂದು ಡೇಟ್ ತುಂಬಾ ಹತ್ತಿರ ಬಂದುಬಿಟ್ಟಿದೆ, ಟೈಮ್ ಹತ್ರ ಬಂದಿದೆ. ಡೇಟ್ ಅಲ್ಲ, ಡೇಟ್ ಅವತ್ತೇ ಇದ್ದಿದ್ದು, ಡೇಟ್ ಫಿಕ್ಸ್ ಆಗೋಗಿತ್ತು, ಮುಹೂರ್ತ ಫಿಕ್ಸ್ ಆಗಬೇಕಾಗಿತ್ತು. ಕೃಷ್ಣ ಮಾಡ್ತಾನ ಮುಹೂರ್ತನ. ಆದ್ರಿಂದ ಯಥಾ ಪ್ರಕಾರ ಅವನಿಗೆ ಆದಷ್ಟು ಅಪಶಕನಗಳೆಲ್ಲ ವಿಪರೀತವಾದ ಅಪಶಕನಗಳಾಗಿ ನೋಡ್ತಾ ನೋಡ್ರಿ. ಇಲ್ಲಿ ಅದರ್ಶನಂ ಸುಶಿರಸಃ ಪ್ರತಿರೂಪೇಶು ತತ್ಸ್ವಪಿ, ಕರಣಿ ಮುಂದೆ ನಿಂತ್ಕೊಂಡ್ರೆ ಅಲಂಕಾರ ಮಾಡ್ಕೋಬೇಕು ಅಂತ ಮುಖಾನೇ ಅವನಿಗೆ ಕನ್ನಡಿಯಲ್ಲಿ ಕಾಣಿಸ್ತಾ ಇದ್ದಿಲ್ಲಂತೆ. ಕನ್ನಡಿ ಒಳಗೆ ನಾವು ಕನ್ನಡಿ ಮುಂದೆ ನಿಂತಾಗ ನಮ್ಮ ಮುಖ ಕಾಣಿಸ್ದೇ ಇದ್ರೆ ಗತಿ ಏನ್ರಪ್ಪ? ಬರೀ ಇಲ್ಲಿಂದ ಇಲ್ಲಿ ಮಾತ್ರ ಕಾಣಿಸುತ್ತೆ, ಇದು ಕಾಣಿಸಲ್ಲ ಮುಖ, ಅಲ್ಲಿ ಗತಿ ಏನು? ಮುಖಾನೇ ಕಾಣಿಸ್ದೇ ಇದ್ರೆ ಕನ್ನಡಿ ಮುಂದೆ ನಿಂತಾಗ. ಅದಕ್ಕೆ ಬಹಳ ಜನಗೆ ಕನ್ನಡಿ ಮುಂದೆ ನಿಂತ್ಕೊಳ್ಳೋ ಸ್ವಭಾವ ಬಹಳ ಆದ್ರಿ. ಇನ್ನೂ ಕೆಲವರು ಮನೇಲಿ ಅಂಕರು ಎಲ್ಲಾ ಹಾಲಲ್ಲೂ ರೂಮುಗಳಲ್ಲೂ ದೊಡ್ಡ 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 ಮಿರರ್ ಹಾಕ್ಬಿಟ್ಟಿರ್ತಾರೆ. ಹೋಗ್ತಾ ಬರ್ತಾ ಕನ್ನಡಿ ನೋಡ್ತಾ ಇರೋದು, ಹಿಂಗೆ ಹೋಗ್ತಿರ್ತಾರೆ ಹಿಂಗೆ ನೋಡಿ. ಈ ಹೆಂಗಸರಿಗಾದ್ರೆ ಏನೋ ಪಾಪ ಬ್ಯೂಟಿ ಕಾನ್ಶಿಯಸ್ ನೋಡ್ಕೋತಾರೆ, ಗಂಡಸರಿಗೇನ್ರಿ ರೋಗ? ಗಂಡಸರಿಗೂ ಅದೇ ರೋಗನೇ.
ಹೋಗ್ತಾ ಬರ್ತಾ ಹಿಂಗ ಹೋಗ ಹಿಂಗ ನಮಗೆ ಆ ಭಯ ಹಿಂಗ ಅಂದ್ಬಿಟ್ರೆ ಅಷ್ಟೇ. ಈ ರೀತಿಯಾಗಿ ಅಂತೂ ಯಥಾಪ್ರಕಾರ ಆ ಜಗತ್ಪತಿಯಾದ ಪರಮಾತ್ಮ ಆ ಧನಸ್ಸನ್ನು ಮುರಿದ ಕಾಲಕ್ಕೆ ಆ ಶಬ್ದವನ್ನು ಕೇಳಿದ ಅವನ ಅಪಶಕನಗಳೆಲ್ಲ ಅವನಿಗೆ ಆಗ್ತಾ ಬಂತು. ಅದಕ್ಕೆಂತಾರೆ ಸ್ವಪ್ನೇ ಪ್ರೇತ ಪರಿಶ್ವಂಗ ಖರಯಾನಂ ವಿಷಾದನಂ. ನೋಡ್ರಿ ಅವನಿಗೆ ಸ್ವಪ್ನ ಬಿತ್ತಂತೆ. ಏನಂತ ತಲೆ ಬೋಳಿಸ್ಕೊಂಡ್ಬಿಟ್ಟಿದ್ದಾನೆ, ಮೈಗೆಲ್ಲ ಹರಳೆಣ್ಣೆ ಹಚ್ಕೊಂಡ್ಬಿಟ್ಟಾನೆ, ಕತ್ತೆ ಮೇಲೆ ಕೂತ್ಕೊಂಡು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡ್ತಾ ಇದ್ದಾನೆ. ಈ ಸ್ವಪ್ನ ಯಾರಿಗೆ ಬೀಳುತ್ತೋ ಕೆಲವು ನಿಮಿಷ ಅವರು ಬದುಕ್ತಾರಂತ ಅಷ್ಟೇ ಅರ್ಥ. ಅವನು ಬದುಕೋದು ಕೆಲವೇ ನಿಮಿಷ, ಆದ ಕಾರಣ ಅವನಿಗೆ ಬಿತ್ತು ಆ ಸ್ವಪ್ನ, ತಕ್ಷಣದ ಹೆಸರಾಯ್ತು. ಅದೇ ಅಷ್ಟೇ ಇಲ್ಲ, ಯಾವ್ದಾದ್ರು ನೋಡಿದ್ರೆ ಒಂದೊಂದು ವಸ್ತು ಎರಡೆರಡ ಕಾಣಿಸ್ತಿತ್ತು ಅವನಿಗೆ. ಇದು ಎಂಥ ದೋಷ ರೀ ಇದು, ಒಬ್ರು ಒಬ್ಬರ ಕಂಡ್ರೆ ಸಾಕಾಗಿದೆ, ಒಬ್ರು ಇಬ್ಬಿಬ್ಬರ ಕಾಣಿಸ ಗತಿ ಏನು ಅಲ್ವಾ? ಮೈಕ್ ಎರಡಿದೆ ಇಲ್ಲಿ ಅನ್ನೋ ಹಂಗೆ ನಮ್ ಕಂಡ್ರೆ ನಮ್ ಗತಿ ಏನು? ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಶುರುವಾಗತ್ತೆ ಅವಾಗ. ಅದಕ್ಕೆ ಇಲ್ಲಿ ಒಂದು ಎರಡನೇದಾಗಿ ಅವನಿಗೆ ಕಾಣಿಸ್ತಾ ಇತ್ತು. ಅದಕ್ಕೆ ಇಲ್ಲಿಗೆ ಅಸತ್ಯಪಿ ದ್ವಿತೀಯ ದ್ವೈರೂಪ್ಯಂ ಜ್ಯೋತಿಷಾಂ ಯಥ ತಥಾ. ಒಂದು ದೀಪ ಹಚ್ಚಿಟ್ಟಿದ್ರೆ ಅಲ್ಲಿ ಇರೋದು ಒಂದೇ ದೀಪ, ಅವನಿಗೆ ಎರಡು ಕಾಣಿಸ್ತಿತ್ತಂತೆ. ಆ ಎರಡು ದೀಪ ಅವನಿಗೆ ಕಾಣಿಸ್ತು ಅಂದ್ರೆ ಅದು ಅಪಶಕುನ, ಮರಣದ ಹತ್ತಿರ ಇದ್ದಾನವನು ಅಂತಾನೆ ಅರ್ಥ. ಇವೆಲ್ಲ ಶಕುನಗಳು. ಈ ಶಕುನ ಅವನಿಗಾಯ್ತು, ಕನ್ಫರ್ಮ್ ಆಯಿತು, ಇವನು ಸಾಯೋದು ನಿಶ್ಚಯ ಅಂತ ಅಲ್ಲಿ ನಿಶ್ಚಯ ಮಾಡಿಕೊಂಡ. ಅದಾದ ಮೇಲೆ ಬೆಳಕರೆದಿದೆ ಅನ್ನೋ ಕಾಲಕ್ಕೆ ನೋಡಿದ್ರೆ ನಂದಗೋಪಾದಿಗಳೊಂದಿಗೆ ಕೃಷ್ಣ ಪರಮಾತ್ಮ ಬಲರಾಮದೇವರು ಹಿಂಗೆ ಒಳಗಡೆ ಹಿಂಗೆ ನುಗ್ಗುತ್ತಾ ಇದ್ದಾರೆ ರಾಜಬೀದಿ ಒಳಗೆ. ಬಲರಾಮದೇವರು ಕೃಷ್ಣ ಪರಮಾತ್ಮ ರಾಜಬೀದಿ ಒಳಗೆ ನಡಮುಡಿ ಹಾಸಿದ್ದಾರಲ್ಲ, ಅದ್ರ ಬರ್ತಾ ಇದ್ರೆ ಪರಮಾತ್ಮ ಯಾರ್ಯಾರಿಗೆ ಹೇಗೆ ಕಂಡ ಅಂತ ತಿಳಿಸ್ತಾರೆ ಭಾಗವತದಲ್ಲಿ. ನೋಡ್ರಿ ನಂದಗೋಪಾದಿಗಳಿಗೆ, ಅಮ್ಮ ನಮ್ಮ ಮುದ್ದಾದ ಕೂಸು ನೋಡ್ರಿ ಎಷ್ಟು ಚೆನ್ನಾಗಿದೆ, ನಮ್ಮ ಕೂಸು ಬರ್ತಾ ಇದೆ ಅಂತ ಅವರಿಗೆ ಪರಮಾತ್ಮ ಅವರಿಗೆ ಅವರು ಮುದ್ದಾದ ಕೂಸಿನಂತೆ ಕಾಣಿಸಿಕೊಂಡ ನಂದಗೋಪಾದಿಗಳಿಗೆ. ಆಮೇಲೆ ಕ್ಷತ್ರಿಯ ಮಹಾರಾಜರುಗಳಿಗೆ ಏನು ಸಮಗ್ರ ಬ್ರಹ್ಮಾಂಡವನ್ನು ಆಳುವ ಮಹಾಪರಾಕ್ರಮಿಶಾಲಿಯಂತೆ ರಾಜನಂತೆ ಪರಮಾತ್ಮ ಶೋಭಾಯಮಾನವಾಗಿ ಶೋಭಿಸ್ತ. ಇದೇ ಒಬ್ಬೊಬ್ಬರಿಗೊಬ್ಬೊಬ್ಬರಿಗೆ ಒಂದೊಂದು ರೀತಿ. ಭಕ್ತರೆಲ್ಲ ಕೃಷ್ಣ ಬರ್ತಾನೆ ಅವನು ದರ್ಶನ ಮಾಡಬೇಕು ಅನ್ನೋರಿಗೆ ಆ ಅಭಯಪ್ರಧನಾಗಿ ಪರಮಾತ್ಮ ಅವರಿಗೆ ಕಾಣಿಸಿಕೊಂಡ. ಒಬ್ಬನೇ ದೇವರು ಹಿಂಗೆ ವಿವಿಧವಾದ ರೂಪಗಳಿಂದ ದೇವರು ಕಾಣಿಸಿಕೊಂಡ. ಅದಾದ ಮೇಲೆ ಯಾದವರಿಗೆಲ್ಲ ಏನು ಖುಷಿಯೋ ಖುಷಿ, ಎಲ್ಲ ಯಾದವರ ಆಚಾರ ಎಲ್ಲ ಜುಟ್ಟು ಕುಣಿಸಿದ್ದೇ ಕುಣಿಸಿದ್ದು. ನೋಡಿ ಕೃಷ್ಣ ಪರಮಾತ್ಮ ನಮ್ಮ ರಿಲೇಟಿವ್, ಚೆನ್ನಾಗಿದ್ರೆ ಎಲ್ಲರೂ ರಿಲೇಟಿವ್ಸೇ. ಅವರು ಚೆನ್ನಾಗಿರಲ ಅಂದ್ರೆ ತತ್ರಾಪಿ ಫೈನಾನ್ಷಿಯಲಿ ಬಹಳ ವೀಕ್ ಅಂತಂದ್ರೆ ಅವರ ರಕ್ತ ಸಂಬಂಧಿಯಾಗಿದ್ರೂ ಕೂಡ ಅವ್ರು ಯಾರು ಏನೇ ಇಲ್ಲ ಬಿಡಿ ನಮಗೆ ಕಾಂಟ್ಯಾಕ್ಟ್ ಇಲ್ಲ ಹೋ 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 ಅನ್ಬಿಡೋದು. ಅಕಸ್ಮಾತ್ ಲೌಕಿಕವಾಗಿ ಐಶ್ವರ್ಯಾದಿಗಳಿಂದ ಮಹಾಪುಷ್ಟರು ಸಮರ್ಥರಾಗಿದ್ದಾರೆ ಅನ್ನೋದಾದ್ರೆ ನಮ್ಮ ಚಿಕ್ಕಪ್ಪನ ಸೋದರ ಮಾವನ ಅತ್ತೆಯ ಸೊಸೆಯ ಚಿಕ್ಕಪ್ಪನ ಮಗ ನಡೆ ಒಂದಕ್ಕೊಂದು ಸಂಬಂಧ ಹೇಳಕ್ಕೆ ಬರೋದಿಲ್ಲ. ಅಂತ ದೂರದ ಸಂಬಂಧ ಬಹಳ ಹತ್ತಿರ ಸಂಬಂಧ ಆಗುತ್ತೆ. ಕಾರಣ ಐಶ್ವರ್ಯ ಉಂಟಾದ ಕಾಲಕ್ಕೆ ನೆಂಟಾರು ಇಷ್ಟಾರು ಭಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಕತ್ತ ಮೇಲಕ್ಕೆ ಎತ್ತುವರು. ಕಾಡ ಬೆಳದಿಂಗಳು ಈ ಸಂಸಾರ. ಇದು SOME ಸಮ್ರಿ, ಆಸಮಂತಾತ್ ಸಮ್ಯಕ್ ಸಾರ ಅಲ್ಲ. ಈ ರೀತಿಯಾಗಿ ಆ ಪರಮಾತ್ಮ ಆ ಬರ್ತಾ ಇದ್ರೆ ಎಲ್ಲರೂ ನೋಡಿ ಆನಂದ ಪಡ್ತಾ ಇದ್ರೆ ಇಲ್ಲಂತಾರೆ ಹಸ್ತಾಭ್ಯಾಮಸ್ತಯೋರ್ಭತ್ವ ಪದ್ಭ್ಯಾಮೇವತ ಪಾದಯೋ. ಚಾಣೂರ ಕೃಷ್ಣ ಪರಮಾತ್ಮ ಮ್ಯಾಚ್ ಹೇಗೆ ನಡೀತು? ಕೃಷ್ಣ ಪರಮಾತ್ಮನಿಗೂ ಚಾಣೂರನಿಗೂ, ಮುಷ್ಟಿಕನಿಗೂ ಬಲರಾಮದೇವರಿಗೂ, ಇಬ್ಬರಿಗೂ ಪರಸ್ಪರ ಮಲ್ಲಯುದ್ಧ. ಚಾಣೂರ ಬಂದ, ಅಲ್ಲಿ ಸ್ವಲ್ಪ ಸಂವಾದ ನಡೆಯುತ್ತೆ ಅವರಿಗೆ ಅವರಿಗೆ. ಅದಾದ ಮೇಲೆ ಆ ಪರಮಾತ್ಮನಿಗೆ ಹಿಂಗೆ ಕೈ ಮೊದಲು ಈಗ ಮಲ್ಲಯುದ್ಧ ಮಾಡೋ ಕಾಲಕ್ಕೆ ಫಸ್ಟ್ ಥ್ಯಾಂಕ್ಸ್ ಕೊಡಿಸ್ತಾರೆ, ಹಿಂಗೆ ಅನಿಸ್ತಾರೆ. ಆಮೇಲೆ ಇಬ್ಬರು ಕೈ ಬಿಡಿಸಿ ವಿಸಲ್ ಹಾಕ್ತಾರೆ, ಯಾರಿಗೆ ಎಷ್ಟು ಬೇಕಷ್ಟು ಹೊಡ್ಕೊಳ್ರಿ ಅಂತ. ಈ ರೀತಿಯಾಗಿ ಅಂತೂ ಕೈ ಆ ಚಾಣೂರರ ಕೈ ಕೃಷ್ಣ ಪರಮಾತ್ಮನ ಕೈ. ಅಯ್ಯೋ ಆ ಕೂಸಿಗೆ ಎಷ್ಟು ವರ್ಷ ರೀ? 10-11 ವರ್ಷ ರೀ ನಮ್ಮ ದೇವರಿಗೆ. ಅವನು ಮಹಾ ದುನ್ನಪೋತ, ಅವನು ದುನ್ನಪೋತ ಅಂದ್ರೆ ಕೋಣ ಇದ್ದಾಗೆ ಅಂತ. ಅಂತಹ ಮನುಷ್ಯ ಎದುರಿಗೆ ಕೃಷ್ಣ ಪರಮಾತ್ಮನ ಎದುರಿಗೆ ಬಂದು ಈಗ ಥ್ಯಾಂಕ್ಸ್ ಹಿಂಗೆ ಕೊಡ್ತಾ ಇದ್ದ. ಪರಮಾತ್ಮ ಕೈ ಹಿಡಿದ, ಕೈ ಹಿಡಿದು ಪರಮಾತ್ಮ ಹಿಚ್ಚಿಗಿದೆ ಅಂದ. ಅವನಿಗೆ ಹಿಚ್ಚಿಗೆ ಬಿಟ್ರೆ ಹಿಟ್ಟು ಮಾಡಲ್ಲ, ಪೂರಿ ಮಾಡ್ಲಿಕ್ಕೆ ಹಿಟ್ಟು ಕಲ್ಸಲ್ಲ. ಈ ಹೆಂಗಸರು ಹಿಟ್ಟಾದ್ಮೇಲೆ ನೀವು ತಗೊಂಬಿಟ್ಟು
ಉಂಡಿ ಮಾಡ್ಕೋತಾರಲ್ಲ ಹಂಗಾಗೋಯ್ತು ಅವನ ಕೈ ಮುಗಿದ ಇದು ಇಂಜುರಿ ಸ್ಟಾರ್ಟಿಂಗಲ್ಲ ಇನ್ನೂ ಸ್ಟಾರ್ಟ್ ಆಗಿ ಮ್ಯಾಚೇ ಸ್ಟಾರ್ಟ್ ಆಗಿಲ್ಲ ಬರೀ ಕೈ ಹಿಡಿದಿದ್ದು ಅಷ್ಟೇ ಕೈ ಹಿಂಗೆ ಹಿಡ್ಕೊಂಡ್ರೆ ಹಸ್ತಯೋ ಇಲ್ಲಂದ್ರೆ ಹಸ್ತಾಭ್ಯಾಮ ಹಸ್ತಯೋರ್ ಭದ್ವ ಆ ಅವನ ಕೈ ಹಿಡಿದು ಹಿಂಗೆ ಪರಮಾತ್ಮ ಹಿಚ್ಚಿದ್ರೆ ಈ ಐದು ಬೆರಳು ಸೇರಿ ಉಂಡಿ ಆಗೋ ತಟ್ಟೆ ಇದು ಮುದೋಯ್ತು ಈ ರೀತಿಯಾಗಿ ಅಂತ ಅವನ ಹಿಡಿದು ಅನಾಯಾಸವಾಗಿ ಜಗತ್ಪತಿಯಾದ ಪರಮಾತ್ಮ ಚಾಣೂರನನ್ನ ಅನಾಯಾಸವಾಗಿ ಸಂಹಾರ ಮಾಡಿದ ಮುಷ್ಟಿಕನನ್ನ ಬಲರಾಮದೇವರು ಸಂಹಾರ ಮಾಡಿದ್ದಾರೆ ಅದಾದ್ಮೇಲೆ ಭಗವಂತಂ ವಾಸುದೇವಂ ಕೃದ್ಧ ಸಿಟ್ಟು ಬಂದು ಸಿಟ್ಟನ್ನು ತೋರಿಸ್ತ ನಮ್ಮ ಸ್ವಾಮಿ ಅಷ್ಟೆ ಅವನು ಯಾವ ಸಿಟ್ಟ್ರಿ ಆ ಸಿಟ್ಟು ಅನ್ನೋದು ಒಂದು ವೀಕ್ನೆಸ್ ನಮ್ಮ ಸ್ವಾಮಿಗೆ ಯಾವ ಸರ್ವಸಮರ್ಥೋ ಹಿ ಭಗವಾನ್ ಸರ್ವಸಮರ್ಥನಾದ ನಮ್ಮ ಸ್ವಾಮಿಗೆ ವಾಯುದೇವರಿಗೆ ಇಲ್ಲದೆ ಇದ್ದ ಟೆನ್ಷನ್ನು ಆ ವಾಯುದೇವರ ಸ್ವಾಮಿಗೆ ಎಲ್ಲಿದೆ ರೀ ನಾಟಕ ಅಷ್ಟೇ ನಮ್ಮ ಸ್ವಾಮಿ ಮಾಡಿದ್ದು ಯಾಕೆ ಅಂದ್ರೆ ದುಷ್ಟರನ್ನ ಕಂಡ್ರೆ ಪರಮಾತ್ಮನಿಗೆ ಕೋಪ ಅನ್ನೋದನ್ನು ತೋರಿಸ್ಕೊಟ್ಟ ಅಷ್ಟೇ ಇಷ್ಟ ಇಲ್ಲ ದುಷ್ಟನ ಕಂಡ್ರೆ ಅನ್ನೋದನ್ನ ಪರಮಾತ್ಮ ಇವರು ಇಷ್ಟು ಸಜ್ಜನರಿಗೆ ಬಹಳ ಭಾಗ ಮಾಡಿದ್ದ ಇವನನ್ನ ನಾಶ ಮಾಡಬೇಕು ಅನ್ನೋ ಆಕ್ರೋಶವನ್ನು ದೇವರು ವ್ಯಕ್ತ ಮಾಡದೆ ಹೊರತು ಅವನು ನಿಜವಾದ ಆಕ್ರೋಶವಂತ ಅಲ್ಲ ಸ್ವಾಮಿ ಅನ್ನೋದನ್ನ ಅನಾಯಾಸವಾಗಿ ಅವರನ್ನ ನಾಶ ಮಾಡೋತರಕ್ಕೆ ದೂರದಲ್ಲಿ ಕೂತಾನೆ ತಮ್ ಕಡ್ಡಬಾಣಿಂ ವಿತರಂತ ಮಾಶುಷ್ಯೇ ನಮ್ ಯಥಾ ದಕ್ಕೆ ಸವ್ಯಮಂಬರೇ ಏ ಅಂತಿಂಗಂದ ಕಂಸ ಅವನಿಗೆ ಮರಣ ವಾರ್ತೆ ಎಲ್ಲರಿಗೂ ಹಂಚಬೇಕಾಗಿತ್ತಲ್ಲ ಅವನ ಜೀವನದ ಕೊನೆಯ ಕೂಗು ಅದು ಅಷ್ಟೇ ಇನ್ನು ಮುಂದೆ ಕೂಗ್ಲಿಕ್ಕೆ ಅವನಿಗೆ ಅವನೇ ಇರೋಲ್ಲ ಅದಕ್ಕೆ ಪರಮಾತ್ಮ ಒಂದೇ ಜಂಪ್ ಹಾಡ್ದ ನೋಡ್ರೆ ನಿಗೃಕ್ಯ ಕೇಶೇಶು ಜಲತ್ಕಿರೀಟಂ ನಿಪಾತ್ಯ ರಂಗೋಪರಿ ತುಂಗಮಂಚಾತ್ ತಸ್ಯೋಪರಿಷ್ಟ ಸ್ವಯಮಬ್ಜನಾಭ ಪವಾತ ವಿಶ್ವಾಶಯ ಆತ್ಮತಂತ್ರ ಪರಮಾತ್ಮ ಅವನ ಚೆಂಡ ಕುತ್ತಿಗೆ ಹಿಡಿದಂಗೆ ಎಳ್ದ ದೇವರು ಕಂಸನನ್ನ ಎಳೆದು ಎತ್ತಿ ನೆಲದ ಮೇಲೆ ಕೆಡುವುದ ಅವನ ಎದೆ ಮೇಲೆ ಕಾಲಿಟ್ಟ ಪರಮಾತ್ಮ ಮುಷ್ಟಿ ಮಾಡಿ ಹಿಂಗೆ ಹಿಡ್ಕೊಂಡ ನೋಡಿದ್ರೆ ಕಂಸಂ ಪರೇತಂಬಿ ಚಕರ್ಷ ಭೂಮಂ ಹರಿರ್ಯಥೇಮಂ ಜಗತೋ ವಿಪಶ್ಯತಃ ಆಹೇತು ಶಬ್ದ ಸುಮಹಂ ಸದಾಭೂತ್ ಯಾವಾಗ ಹಾ ಹಾ ಕಂಸ ಬಿದ್ದ ಕಂಸ ಬಿದ್ದ ಯೋ ಕಂಸ ಸಾಯ್ತಾನೆ ಸಾಯ್ತಾನೆ ಅಂತ ಆಶ್ಚರ್ಯ ಜನಕವಾಗಿ ಎಲ್ಲರೂ ನೋಡ್ತಾ ಇದ್ರೆ ಪರಮಾತ್ಮ ಮುಷ್ಟಿ ಮಾಡಿ ಗುದ್ದದ ರಕ್ತವಾಂತಿ ಮಾಡಿಕೊಂಡು ಸತ್ತೇ ಹೋದ ಕಂಸನ ಸಂಹಾರವನ್ನ ಅನಾಯಾಸವಾಗಿ ಪರಮಾತ್ಮ ಮಾಡಿದ್ರೆ ನೇದತ್ತುಂದುವಯೋಮ್ನಿ ಬ್ರಹ್ಮೇಶಾದ್ಯಾಹ ವಿಭೂತಯ ಪುಷ್ಪೈ ಕಿರಂತಸ್ತಂ ಪ್ರೀತ ಶಸಂಸುಹು ನನ್ರತು ಸ್ತ್ರೀಯ ಏನು ಬ್ರಹ್ಮಾದಿ ದೇವತೆಗಳೆಲ್ಲ ಪರಮಾತ್ಮನ ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ ದೇವಕಿ ಸುತ ಗೋವಿಂದ ವಾಸುದೇವ ಜಗತ್ಪತಿ ಅಂಥೇಳಿ ಪರಮಾತ್ಮನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ ಅನಾಯಾಸವಾಗಿ ಕಂಸ ಸತ್ತ ವಸುದೇವ ದೇವಕಿಯನ್ನ ಜೈಲಿನಿಂದ ಬಿಡುಗಡೆ ಮಾಡಿಸಿದ್ರು ಉಗ್ರಸೇನನ್ನು ಅವನು ಜೈಲಲ್ಲಿಟ್ಟಿದ್ದ ಉಗ್ರಸೇನ ಒಳಗಡೆ ಬಿಟ್ಟು ಸ್ತೋತ್ರ ಮಾಡ್ತಾರೆ ಅವರೆಲ್ಲ ಪರಮಾತ್ಮ ಭಗವಂತ ಬಂದು ಬಂಧನದಲ್ಲಿರುವ ತಂದೆ ತಾಯಿಯನ್ನ ವಿಮುಕ್ತಿಗೊಳಿಸಿದ ಮಹಾನುಭಾವ ಜಗತ್ಪತಿ ಕೃಷ್ಣ ಪರಮಾತ್ಮ ಆ ಸಂದರ್ಭದಲ್ಲಿ ಪರಮಾತ್ಮ ಅಂತಾನೆ ಕಂಸ ಸತ್ತಿದ್ದಾನೆ ಇನ್ನು ಮುಂದೆ ಮಥುರಾ ಪಟ್ಟಣಕ್ಕೆ ನೀನೇ ರಾಜನಾಗು ಅಂತ ಹೇಳಿ ಆ ಉಗ್ರಸೇನನಿಗೆ ಪರಮಾತ್ಮ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೊರಟ್ರೆ ಆತ ಅಂತಾನೆ ಹಾನಾಥ ಪ್ರಿಯಧರ್ಮಜ್ಞ ಕರುಣಾನಾಥ ವತ್ಸಲ ತ್ವಯಾಹತೇನ ನಿಹತಾ ವಯಂತೆ ಸಗೃಹ ಪ್ರಜಾಹ ನಾವೆಲ್ಲ ನಿನ್ನ ದಾಸಾನು ದಾಸರಪ್ಪ ಸ್ವಾಮಿ ನೀನು ನಡೆಸಿದಂತೆ ನಾವು ನಡೆಯೋರು ಆದ್ದರಿಂದ ನನಗೆ ಈ ಐಶ್ವರ್ಯ ಈ ದುಡ್ಡು ಈ ಕಾಸು ಈ ಆಸ್ತಿ ಈ ಅಂತಸ್ತು ಈ ರಾಜ್ಯ ಇದೆಲ್ಲ ನನ್ನ ಮಗನು ಇಟ್ಕೊಂಡಿದ್ದ ಆದರೆ ಆಗಿದ್ದೇ ನಮಗೆ ಆದ್ದರಿಂದ ನನಗೆ ಈ ಬಂಧನ ಬ್ಯಾಡ ಪ್ರಭೋ ನನಗೆ ಬಂಧನವನ್ನು ಪರಿಹಾರ ಮಾಡು ಅಂತೇಳಿ ಸ್ತೋತ್ರ ಮಾಡ್ತಾನೆ ಬಂಧನವ ಪರಿಹರಿಸೋ ಭವವಿದೂರ ಕಂದರ್ಪ ಜನಕ ಕಾರುಣ್ಯದಲ್ಲಿ ಭಕ್ತರ ಬಂಧನವ ಪರಿಹರಿಸೋ ಭವವಿದೂರ ದುಷ್ಟ ಜನಗಳು ಬಲು ಕಷ್ಟಪಡಿಸುವರೋ ದುಷ್ಟ ಜನಗಳು ಬಲು ಕಷ್ಟಪಡಿಸುವರೋ ನಿನಗೆಷ್ಟು ಹೇಳಲಿನ ಜಿಷ್ಣು ಸಖನೇ ವೃಷ್ಣೀಶ ನೀ ದಯಾ ದೃಷ್ಟಿಯಿಂದಲಿ ನೋಡಿ ಹೃಷ್ಟಲ್ಲ ಮಾಡು ಸಂತುಷ್ಟಿಯಿಂದಲಿ ದೇವ ಹಯಮುಖನೇ ನಿನ್ನವರ ದಯದಿಂದ ಸಲಹುವುದು ವಯುನಗಮ್ಮೆನೆ ಲೋಕ
ತ್ರಯವನಿರುತ ವೀತ ಶೋಕನೆಯನ್ನ ಮಾತಲಾಲಿಸಿ ನಿನ್ನ ದಾಸರನು ಸಲಹುವುದು ಪ್ರೀತಿಯಿಂದ ದಾತ ಗುರು ಜಗನ್ನಾಥ ವಿಠಲ ರೇಯ ದಾತ ಗುರು ಜಗನ್ನಾಥ ವಿಠಲ ರೇಯ ನಾ ಸ್ತುತಿಸಬಲ್ಲೇನೆ ವಿಧಾತ ಮುಖವಂದೆನೆ ಬಂಧನವ ಪರಿಹರಿಸೋ ಭವವಿದೂರ. ಆಗ ಪರಮಾತ್ಮ ಅಂತಾನೆ ಉಗ್ರಸೇನಂಗೆ, ನೋಡಪ್ಪ ನಾನು ಕೊಡೋದು ದೈವಿ ಸಂಪತ್ತು, ರಾಜನಾಗು, ಸಿಂಹಾಸನದಲ್ಲಿ ಕುತ್ಕೋ, ರಾಜ್ಯಭಾರ ಮಾಡು, ಹೆಚ್ಚಿನ ಐಶ್ವರ್ಯ ಇದೆಯಾ, ಬ್ರಾಹ್ಮಣರನ್ನು ಕರೆಸು, ಭಾಗವತ ಹೇಳಿಸು, ಸರ್ವಮೂಲ ಪಾರಾಯಣ ಮಾಡಿಸು, ದಕ್ಷಿಣ ಕೊಡು, ಬೆಳ್ಳಿ ಬಂಗಾರ ದಾನ ಮಾಡು, ನಾನು ಕೊಟ್ಟ ಐಶ್ವರ್ಯ ಸಾರ್ಥಕ ಮಾಡ್ಕೊ. ಪರಮಾತ್ಮ ಅನುಗ್ರಹ ಮಾಡಿ ಆ ಉಗ್ರಸೇನನ್ನ ಪಟ್ಟಾಭಿಷೇಕ ಸಿಂಹಾಸನದಲ್ಲಿ ಕೂಡಿಸಿ ಅಸ್ಮಿನ್ ರಾಷ್ಟ್ರೇ ಸಮಾವೇಶ್ಯಮೋ ದೇವಿ ಪ್ರಥಮಶ್ಯಾಮ್ಯಾಪಹ. ಪಟ್ಟಾಭಿಷೇಕ ಕೃಷ್ಣ ಪರಮಾತ್ಮನೇ ಗೆದ್ದಿದ್ದು ದೇವರು ಕೊಟ್ಟಿದ್ದವರಿಗೆ. ಅವನು ಲಕ್ಷ್ಮೀಪತಿ, ಅವನಿಗೆ ಯಾರಿಂದ ಏನಾಗಬೇಕಾಗಿದೆ? ಅಪ್ರಾಕೃತನಾದ ಪರಿಪೂರ್ಣನಾದ ಪರಮಾತ್ಮನಿಗೆ ಈ ರಾಜ್ಯಭಾರ ತಗೊಂಡೇನಂತಾರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ಅಲ್ವಾ? ಅಪಾರ ಐಶ್ವರ್ಯ ಇದ್ದವರಿಗೆ 100 ರೂಪಾಯಿ ಯಾರು ಅಯ್ಯೋ 100 ರೂಪಾಯಿ ಕೊಡ್ರಿ ಬೇಗ ಅಂತಾರೆ. ಯಾರಾದ್ರು 1000 ಕೋಟಿ ರೂಪಾಯಿ ಇದ್ದವರು 100 ರೂಪಾಯಿಗೆ ನಾಲಿಗೆ ಬಿಡ್ತಾರ? ಹಾಗೆ ಪರಮಾತ್ಮ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಎಕ್ಕಷ್ಟಿತ ಒಂದು ಸಣ್ಣ ಮಥುರಾ ಪಟ್ಟಣ ಕಟ್ಟಿಕೊಂಡು ನಮ್ಮ ಸ್ವಾಮಿಗೆ ಆಗಬೇಕಾದ್ದೇನಿದೆ? ಆದರೂ ತಾನು ಗೆದ್ದ, ಕೊಟ್ಟಿದ್ದು ಮತ್ತೊಬ್ಬರಿಗೆ ಕೊಟ್ಟ ಉಗ್ರಸೇನಿಗೆ. ಈ ರೀತಿಯಾಗಿ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ ಅಂತ ತಿಳಿಸ್ತಾರೆ. ಇದಾದ ಮೇಲೆ ಅನಂತರದಲ್ಲಿ ಈ ಕಂಸ ಸತ್ತ ಮೇಲೆ ಕಂಸನ ಹೆಂಡತಿಯರು ಆಸ್ತಿ ಪ್ರಾಸ್ತಿ ಅಂತ ಜರಾಸಂಧನ ಮಕ್ಕಳವರು, ಕಂಸನು ಮಹಾಪರಾಕ್ರಮಿ ಅಂತ ಕನ್ಫರ್ಮ್ ಮಾಡಿಕೊಂಡೇ ಅವನು ಮಕ್ಕಳನ್ನು ಕೊಟ್ಟು ಮದುವೆ ಮಾಡಿದ್ದು ಜರಾಸಂಧ. ಕಂಸ ಮಹಾಪರಾಕ್ರಮಿ ಅಂತ ಅವನಿಗೆ ಕನ್ಫರ್ಮ್ ಆದ್ಮೇಲೆ ಕೊಟ್ಟನು, ಅಂಥ ಪರಾಕ್ರಮಿ ಕಂಸ. ಅಂತ ಕಂಸನನ್ನ 11 ವರ್ಷದ ಕೂಸು ಕೊಂದಿದೆ ಅಂದ್ರೆ ಏನರ್ಥ? ಸಾಮಾನ್ಯನ ಏನಾರ ಹಾಕೊಂಡು ಹೋಗ್ಲಿ, ಅವರ ಕತೆ ಮುಗಿಸ್ಬಿಡಬೇಕು ಅಂತ ಹೇಳಿ ಮಹಾರುದ್ರದೇವರ ಕುರಿತು ತಪಸ್ ಮಾಡ್ಲಿಕ್ಕೆ ಹೋದ. ಕೃಷ್ಣನ್ನ ಕೃಷ್ಣಾರ್ಪಣ ಮಾಡಿಬಿಡಬೇಕು ಅಂತ ಹೋದ ತಪಸ್ಸಿಗೆ. ರುದ್ರದೇವ ಪ್ರತ್ಯಕ್ಷ ಆದ್ರು, ಏನ್ ಬೇಕೋ ಕೃಷ್ಣನನ್ನ ಕೊಲ್ಲುವಂತ ಆಯುಧ ಬೇಕು, ನಥಿಂಗ್ ಬಟ್ ಬಾಂಬ್ ಅವನು ಕೇಳಿದ್ದು. ಸರಿ, ರುದ್ರದೇವ್ ಹೇಳಿದ್ರು ಒಂದು ಗದೆಯನ್ನು ಕೊಟ್ರು, ಈ ಗದೆ ತಗೋ, 2 ಕಂಡೀಷನ್ಸ್ ಇಂದ ಕೊಡ್ತಾ ಇದ್ದೀನಿ. ಫಸ್ಟ್ ಕಂಡೀಷನ್, ನಿನಗೆ ಅತ್ಯಂತ ಮಹಾ ಆಪತ್ಕಾಲ ಬಂದಿದ್ದರೆ ಮಾತ್ರ, ಅಗತಿಗಾಗತಿ ಪ್ರಸಂಗ ಇದ್ರೆ ಮಾತ್ರ ಇದನ್ನ ನಾನು ಉಪಯೋಗ ಮಾಡದೇ ಇದ್ರೆ ನನಗೆ ಬೇರೆ ದಾರಿ ಇಲ್ಲ ಅನ್ನೋ ಸ್ಥಿತಿ ಇದ್ರೆ ಇದನ್ನು ಉಪಯೋಗಿಸ್ಬೇಕು. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನೀನು ಒಂದು ಸರಿ ಇದನ್ನು ಉಪಯೋಗ ಮಾಡಿ ಇದನ್ನು ಬಿಸಾಡಿದ್ರೆ ಅಂದ್ರೆ ತನ್ನ ಕೆಲಸ ಮಾಡಿಕೊಂಡು ವಾಪಸ್ ಕೈಲಾಸಕ್ಕೆ ಬರುತ್ತೆ, ಸೆಕೆಂಡ್ ಟೈಮ್ ನಿನಗೆ ಇದು ಯೂಸ್ ಆಗಲ್ಲ. ಏನಂತಿ? ಓಕೆ ಅಂದ. ಈ 2 ಕಂಡೀಷನ್ ಇಂದ ರುದ್ರದೇವರು ಆ ಗದೆಯನ್ನು ಕೊಟ್ಟರು. ಗದೆ ತಗೊಂಡು ಮದೋನ್ಮತ್ತತೆಯಿಂದ ಬರ್ತಾ ಇದ್ದ ನಾರದ ಬ್ರಹ್ಮನಂದನ. ನಾರದರು ಬಂದ್ರು, ಅವನಿಗೆ ತಿರುಪತಿ ನಾಮ ಗ್ಯಾರಂಟಿ, ದುಷ್ಟರಿಗೆ ಸಜ್ಜನರಿಗೆ ಮೋಕ್ಷ ಗ್ಯಾರಂಟಿ. ಧ್ರುವರಾದ್ರು ಚಿಕ್ಕಮ್ಮ ಅವಮಾನ ಮಾಡಿದ್ಲು ಅಂಥೇಳಿ ಅಸಹಾಯಕ ಪರಿಸ್ಥಿತಿಯಲ್ಲಿ ತಾಯಿ ಕೂಡ ಕೈಬಿಟ್ರೆ ಕಾಳಿಗೆ ಹೋಗಿದ್ದಾರೆ. ಧ್ರುವರಾದ್ರು ಎದುರಿಗೆ ಬಂದರು, ಉಪದೇಶ ಮಾಡಿದ್ರು. ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನ ಉಪದೇಶವನ್ನು ಮಾಡಿ 5 ತಿಂಗಳು ವಿಶಿಷ್ಟ ತಪಸ್ಸು, 6ನೇ ತಿಂಗಳಿಗೆ ದೇವ ಪ್ರತ್ಯಕ್ಷನಾದ, ಅನುಗ್ರಹ ಮಾಡಿದ. ಅವಿಚ್ಛಿನ್ನವಾಗಿ ದೇವರ ಅನುಗ್ರಹದಿಂದ ಯಾವ ಧ್ರುವರಾದ್ರು 36,000 ವರ್ಷ ವಿತೌಟ್ ಎಲೆಕ್ಷನ್ ಅವಿರೋಧವಾಗಿ ರಾಜ್ಯಭಾರ ಮಾಡಿದ ಧೀರ ಮಹಾರಾಜ ಅಂದ್ರೆ ನಮ್ಮ ಧ್ರುವರಾಜರು. ಅದು ದೇವರು ಕೊಟ್ಟ ಐಶ್ವರ್ಯ ಹಾಗುಳಿಯುತ್ತೆ. ನಾವು ಅನ್ಯಾಯ ಅರ್ಜಿತವಾಗಿದ್ರೆ ಅದು ಬಹಳ ದಿವಸ ಇರೋಲ್ಲ. ಅದಕ್ಕೇನೆ ಪರಮಾತ್ಮ ಕೊಟ್ಟ ಐಶ್ವರ್ಯ ಯಾವಾಗಲೂ ಪ್ರಾಮಾಣಿಕ ಅನ್ನೋದನ್ನ ಶಾಸ್ತ್ರ ತಿಳಿಸಿಕೊಡುತ್ತೆ. ಅಂತೂ ಪ್ರಕೃತ ಇಲ್ಲೇನಾಯ್ತು, ಆ ಕದೆ ಹೇಳ್ಕೊಂಡು ಬರ್ತಾ ಇದ್ದ. ನಾರದ್ರೆ ಎದುರಿಗೆ ಬಂದ್ರು, ಏನಪ್ಪೋ ವಿರೋಧಿ ವೀರೋ ಅಂದ್ರು. ನಾರದ್ರು ಏನೇ ಮಾತಾಡಿದ್ರು ಅದರಲ್ಲಿ ಅರ್ಥ ಇರ್ತದೆ. ಏನು
ಬಹಳ ಸಂಭ್ರಮದಿಂದ ಹೊರಟಾಗಿದೆ. ಹೌದ್ರಿ ನಾರದ್ರೆ, ಇದನ್ನ ಕೃಷ್ಣ ಪರಮಾತ್ಮನೇ ತಲೆ ಮೇಲೆ ಹಾಕ್ಬೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಂತ. ಬಹಳ ಒಳ್ಳೆ ಕೆಲಸ ಮಾಡ್ತೀಯಪ್ಪ ಅಂದ್ರು ನಾರದ್ರು. ಯಾಕೆ? ಕೃಷ್ಣನ್ ಸಾಯಿಸಬೇಕು ಅನ್ನೋದೇ ನನ್ನ ಜೀವನದ ಮುಖ್ಯ ಉದ್ದೇಶ ಅಂದ. ಬಾ, ನೀನು ಹುಟ್ಟಿದ್ದು ಸಾರ್ಥಕ ಆಯ್ತು ಅಂದ್ರು ನಾರದ್ರು. ಮಹಾದುಷ್ಟ ಅವನು ಹಾಗಂದ. ಆಮೇಲೆ ಯೋಚನೆ ಮಾಡಿದೆ ನಾರದ್ರೆ, ನೀವೇ ನನಗೆ ಒಂದು ಸ್ವಲ್ಪ ಸಜೆಷನ್ ಕೊಡ್ರಿ. ಏನು ಈಗ ಕೃಷ್ಣನ್ ತಲೆ ಮೇಲೆ ಹಾಕಿದ್ರೆ ಕೃಷ್ಣ ಒಬ್ಬನೇ ಸಾಯ್ತಾನೆ, ಅದಕ್ಕೆ ಮಥುರಾ ಪಟ್ಟಣಕ್ಕೆ ಹಾಕಿಬಿಟ್ರೆ ಸಾಮೂಹಿಕ ಪಕ್ಷಮಾಸ ಆಗುತ್ತಲ್ವಾ, ಏನಂತೀರಿ? ಬೇಷ್ ಅಂತೂ ಬುದ್ಧಿ ಉಪಯೋಗಿಸ್ತಿ, ಸಂತೋಷ ನನಗೆ ಅಂದ್ರು ನಾರದ್ರು. ಅವನ್ ತಲೆ ಕೆಡಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವನು ಎನ್ಕರೇಜ್ ಮಾಡ್ತಾ ಇದ್ದಾರೆ ಅವನಿಗೆ. ಯಾಕೆ? ಅವನು ಮುಳುಗಿಸ್ಬೇಕಲ್ಲ ಅದಕ್ಕೆ. ಸರಿ ಆಯ್ತು, ಮಥುರಾ ಪಟ್ಟಣಕ್ಕೆ ಹಾಕ್ತೀನಿ ಕರೆಕ್ಟಾಗಿ. ಇಲ್ಲಿಂದ ಮಥುರಾ ಪಟ್ಟಣ ಎಷ್ಟು ದೂರ ಇದೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಅಂದ. ಸತ್ತಿ ನೀನು ಅಂದ್ರು ನಾರದ್ರು. ಕನ್ಫ್ಯೂಷನ್ ಇದ್ರೆ ಎಲ್ಲಿ ಬೀಳ್ಬೇಕೋ ಅಲ್ಲಿ ಅಣಿಮಾ ಮಣಿಮಾದಿ ಶಕ್ತಿಗಳು ಅವರಿಗೆ ಕಿಂಚಿತ್ತು ವಾಯುದೇವರ ಆದೇಶದಿಂದ ಯಥಾಕಥಂಚಿತ್ ದೇವರು ಕೊಟ್ಟಿರ್ತಾನೆ ದೈತ್ಯರಿಗೆ ತಮಸ್ಸಾಧನೆಗೋಸ್ಕರವಾಗಿ. ಅದಕ್ಕೆ ಜರಾಸಂದನಿಗೆ ಅದು ಇತ್ತು. ಆ ಪರಮಾತ್ಮ ಯಾವ ಆ ಗದೇನ ತಗೊಂಡು ಮಥುರಾ ಪಟ್ಟಣಕ್ಕೆ ಬಿಸಾಡಬೇಕು ಅಂದ್ರೆ ಅವನಿರೋದು ಬಿಹಾರಲ್ಲಿ, ಬೀಳ್ಬೇಕಾಗಿರೋದು ಉತ್ತರ ಪ್ರದೇಶಕ್ಕೆ ಮಥುರಕ್ಕೆ. ಇವನು ಬಿಹಾರ, ಬಿಹಾರಿನ ರಾಜ ಜರಾಸಂಧ. ಆಗಿನ ಕಾಲಕ್ಕೆ ಅವನು ಮಹಾರಾಜ, ಕೈಯಲ್ಲಿ ಗದೆ ಹಿಡ್ಕೊಂಡ, ತಿರುಗಿಸಿ ಬಿಸಾಡಬೇಕು ಮಥುರಾ ಪಟ್ಟಣಕ್ಕೆ ಅಂದಾಗ ನಾರದ್ರೆ ಸ್ವಲ್ಪ ಕನ್ಫ್ಯೂಷನ್. ಏನು ಇಲ್ಲಿಂದ ಕರೆಕ್ಟಾಗಿ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಬಿಹಾರಿಂದ ಮಥುರಾ ಪಟ್ಟಣಕ್ಕೆ? ನಾರದ್ರು ಹೇಳಿದರು, ಒಂದು 100 ಯೋಜನೆ ಇದೆ ಅಂದರು. ಅದಿದ್ದು 101 ಯೋಜನೆ, ಒಂದು ಪ್ಲಸ್ ಮನಸ್ತಾಗ ಹೇಳ್ಕೊಂಡ್ರು 100 ಅಂದರು. ಈಗ 100 ಅಂದರೆ 100 ಅಂತಾನೆ ಅರ್ಥ ರೀ, 101 ಅಂತ ಯಾರು ಅನ್ಕೊಂತಾರೆ. ಅದಕ್ಕೆ ನಾರದ್ರು ಅವನಿಗೆ ಟ್ವಿಸ್ಟ್ ಮಾಡಿ ಹೇಳಿದ್ರು ಅದನ್ನು. ಎಷ್ಟು ದೂರ ಇದೆ ನಾರದ್ರೆ? ಒಂದು 100 ಯೋಜನೆ ಇದೆ ಅಂದರು. 101 ಯೋಜನೆ ಇತ್ತು, ಒಂದು ಯೋಜನೆ ಅಂದರೆ 10 ಮೈಲಿ ರೀ. ಅವನೇನು ಮಾಡ್ದ ನಾರದ್ರೆ? ಬಹಳ